हाय फ्रेंड्स एल्लरिगू नमस्कार मंजु क्रिएटिव्स के स्वागत इवत्तु रिबन एम्ब्रॉयडरी नीवु कलियुवंतद्दु स्पाइडर वेब इंद हेगे ई ओंदु ब्यूटिफुल रोज अन्नु माड्कोबहुदु अंत हागागि मध्यदल्लि स्किप माड्बेडि कोने तनक नोडि हागे मोदलने बारि नोड्तिरोदाद्रे इन्नु सब्स्क्राइब माडिल्ल अंद्रे दयविट्टु सब्स्क्राइब माडि अंत हेळ्ता हेगे ई ओंदु स्पाइडर वेब प्याटर्न अल्लि रोज फार्म माड्बहुदु अंत नोडोण बन्नि स्पाइडर वेब डिजाइन नल्ली हेगे वंदु रोज फॉर्म माड़बोदु अंत अदक्के ई रीति वंदु सर्कल ड्रा माड्कोळ्ळि एष्टु दोड्डदागबेकु आ रीति दोड्डदागि नावु ड्रा माड्कोबहुदु ईग अंदाजागि ई रीति बरेदिदीनि मध्यदल्लि ओंदु डाट इट्कोंडु नीवु कल्तिदीर हेगे नावु स्पाइडर वेब गे इदु ड्रा लाइन्स अन्नु हाक्कोळ्ळोदु अंत अदे मेथड अल्लि ई रीति हाक्कोंडु ईग नार्मल आगिरुव ओंदु सूजिगे ई रीति दार हाक्कोंडिदीनि ಒಂದ ಕಡೆ ಗಂಟ ಹಾಕಿದೀನಿ ಈಗ ಮಧ್ಯದಿಂದ ಈ ರೀತಿ ಸ್ಟಿಚ್ ತಗೊಂಡು ಈಗ ಈ ಉದ್ದ ಎಷ್ಟು ಉದ್ದಕ್ಕೆ ಇಲ್ಲಿ ಸ್ಟಿಚ್ ಹಾಕಿದೀವೋ ಅಂದ್ರೆ ಲೈನ್ ಡ್ರಾ ಮಾಡಿದೀವಿ ಅಲ್ಲಿಗೆ ಒಂದು ಮತ್ತೆ ಸೆಂಟರ್ ಗೆ ಬರೋಣ ಸೆಂಟರ್ ಇಂದ ಮತ್ತೆ ನಾವು ಈ ಕಡೆಗೆ ಒಂದು ಮತ್ತೆ ಈ ಕಡೆಯಿಂದ ಮತ್ತೆ ಮಧ್ಯಕ್ಕೆ ಇದೆ ರೀತಿ ನಾವು ಎಲ್ಲಾ ಒಂದು ಸ್ಟಿಚಸ್ ಅನ್ನು ಹಾಕೋಬೇಕು ಈ ತರ ಈಗ ಇದು ಕಂಪ್ಲೀಟ್ ಆಗಿದೆಲ್ಲ ಈಗ ಇದಕ್ಕೆ ನಾನು ಒಂದು ಎಂಡ್ ನಾಟ್ ಹಾಕಿಬಿಡ್ತೀನಿ ಅಂದ್ರೆ ಹಿಂದಗಡೆ ನಾಟ್ ಹಾಕೋಬೇಕು ಈಗ ನಂದು ಆಗಿದೆ ಈಗ ನೆಕ್ಸ್ಟ್ ರಿಬ್ಬನ್ ಅಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ರಿಬ್ಬನ್ ಗೂ ಸೇಮ್ ಒಂದು ಕಡೆ ಗಂಟ ಹಾಕಿದ್ದೀನಿ ಈ ರೀತಿ ಪೋಣಿಸ್ಕೊಂಡಿದ್ದೀನಿ ಎಷ್ಟು ಲೆಂತ್ ಬೇಕೋ ಅಷ್ಟು ಸ್ವಲ್ಪ ಉದ್ದ ತಗೊಂಡಿದ್ದೀನಿ ಈಗ ಇಲ್ಲಿ ಸೆಂಟರ್ ಅಲ್ಲಿ ಎಲ್ಲಾದರೂ ಒಂದು ಕಡೆ ಈ ರೀತಿ ರಿಬ್ಬನ್ ಅನ್ನು ತಗೊಬರಬೇಕು ಆಮೇಲೆ ನಮಗೆ ಥ್ರೆಡ್ ಅಲ್ಲಿ ನಾವು ಹೇಗೆ ಪಾಸ್ ಮಾಡ್ತೀವಲ್ಲ ನೀಡಲ್ ಅನ್ನು ಹಾಗೆ ಈಗ ಇಲ್ಲಿ ಮೇಲೆ ಇಲ್ಲಿಂದ ನೆಕ್ಸ್ಟ್ ಇದಕ್ಕೆ ಕೆಳಗಡೆ ಹಾಯಿಸೋಣ ಈ ರೀತಿ ನೀಡಲ್ ಅನ್ನು स्टार्टिंग स्वल्प सर्फेस अंदरे स्मूथ आगिरोद मेले बरली रीति स्वल्प लाइन मात्र स्वल्प सरी माड्कोळ्ळोण आमेले एनु आवश्यकते इरल्ल नोडि इल्ली नावु केळगडेयिंद बंदिरो नीडलु इदन्न स्किप माडि नेक्स्ट गे केळगडे ई रीति हाकोबेकु ईग इल्ली आदमेले नेक्स्ट इदन्न स्किप माडि नेक्स्ट गे केळगडे हाकोबेकु ಒಂದು ಬಿಟ್ಟು ಒಂದು ನಾವೇನ್ ಮಾಡ್ಕೊಂಡು ಹೋಗಬೇಕು ಅಂತಂದ್ರೆ ಈ ರೀತಿ ಈಗ ನೋಡಿ ಇಲ್ಲಿ ನಾವು ಕೆಳಗಡೆ ಹಾಯಿಸಿದೀವಿ ಹಾಗಾಗಿ ಇದನ್ನ ಸ್ಕಿಪ್ ಮಾಡಿ ಇಲ್ಲಿ ನಾವು ಮೇಲೆ ಹಾಯಿಸಬೇಕಾಗುತ್ತೆ ಸೇಮ್ ನಾವು ಥ್ರೆಡ್ ಅಲ್ಲಿ ಹೇಗೆ ಮಾಡ್ತಿದ್ವಿ ಅದೇ ಮೆಥಡ್ ಇಲ್ಲಿ ನಾವು ಫಾಲೋ ಮಾಡ್ತಾ ಇದೀವಿ ಈ ರೀತಿಯಾಗಿ ಅದು ನಾವು ಇಲ್ಲಿ ಪೆಟಲ್ ಸರಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಜಸ್ಟ್ ನಾವು ನೀಡಲ್ ನ ಪಾಸ್ ಮಾಡೋದು ಒಂದು ಬಿಟ್ಟು ಒಂದು ದಾರದಲ್ಲಿ ಈ ರೀತಿ ಹಾಕೊಂಡು ಹೋಗಬೇಕು ಈಗ ಇಲ್ಲಿ ಕೆಳಗಡೆ ಬಂದಿದೀವಿ ಅಂತಂದ್ರೆ ಇದನ್ನ ಸ್ಕಿಪ್ ಮಾಡಿ ಇದಕ್ಕೆ ಹಾಕಬೇಕು ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡಿ ಇದನ್ನ ಬಿಟ್ಟು ನೆಕ್ಸ್ಟ್ ಇಲ್ಲಿರೋದು ಇಲ್ಲಿ ಕಾಣ್ತಿದೆಲ್ಲ ನಿಮಗೆ ಇದಕ್ಕೆ ಇದರಲ್ಲಿ ಪಾಸ್ ಮಾಡೋಣ ಆಲ್ರೆಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ರೋಸ್ ಫಾರ್ಮ್ ಆಗ್ತಾ ಇರೋದು ಈಗ ಇಲ್ಲಿ ನಾವು ಸ್ಕಿಪ್ ಮಾಡಬೇಕು ಇಲ್ಲಿರೋದಕ್ಕೆ ಹಾಕಬೇಕು ಅದೇ ರೀತಿ ಇದನ್ನ ಸ್ಕಿಪ್ ಮಾಡಿ ಇಲ್ಲಿ ಹಾಕಬೇಕು ಈಗ ಇದು ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆದಂಗೆ ಸ್ನೇಹಿತರೆ ಈ ರೀತಿಯಾಗಿ ನಾವು ಸಾಕು ಅನ್ಸಿದಾಗ ನಾವು ಅದನ್ನ ಬಿಟ್ಬಿಡ್ಬೋದು ಅಂದ್ರೆ ಇಲ್ಲಿಗೆ ಎಂಡ್ ಮಾಡಿ ಆ ಒಂದು ಸ್ಟಿಚ್ ಅನ್ನು ಕಂಪ್ಲೀಟ್ ಮಾಡ್ಕೋಬಹುದು ನಾನು ಇನ್ನು ಒಂದು ಎರಡು ಅಂದ್ರೆ ಇಲ್ಲಿಂದ ಇನ್ನೊಂದು ಬಾರಿ ಇಲ್ಲಿಗೆ ಬಂದು ಕಂಪ್ಲೀಟ್ ಮಾಡ್ತೀನಿ ಇಲ್ಲಿ ಬಂದಿತ್ತಲ್ವಾ ಇದನ್ನ ಸ್ಕಿಪ್ ಮಾಡಿ ಇನ್ನೊಂದ್ರಲ್ಲಿ ಹಾಕಿರೋದು ಈಗ ಕೊನೆ ಕೊನೆಗೆ ಸ್ವಲ್ಪ ಪೆಟಲ್ ಈ ರೀತಿ ಬರೋ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಲೂಸ್ ಆಗಿರ್ಲಿ ಇದನ್ನ ಬಿಟ್ಟು ಈಗ ಇಲ್ಲಿ ಇಲ್ಲಿ ನಾನು ಏನ್ ಮಾಡ್ತೀನಿ ಇಲ್ಲಿ ಕೊನೆ ಮಾಡೋದ್ರಿಂದ ಈ ರೀತಿ ಕೆಳಗಡೆ ಹಾಕಿ ಹಿಂದ್ಗಡೆಯಿಂದ ನಾವು ನಾಟ್ ಹಾಕಿದ್ರೆ ಅದು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಈಗ ಇದು ಆಲ್ಮೋಸ್ಟ್ ಇದೊಂದು ರೋಸ್ ಫಾರ್ಮ್ ಆಗಿದೆ ಇದು ಈ ರೀತಿಯಾಗಿ ನಾವು ಇದನ್ನ ಈಗ ಇದು ಪೆಟಲ್ಸ್ ಎಲ್ಲ ಸ್ವಲ್ಪ ನೋಡಿಕೊಂಡು ಈ ರೀತಿ
ಇದನ್ನೆಲ್ಲ ಸ್ವಲ್ಪ ಈ ತರ ಇದು ಮಾಡ್ಕೊಂಡಿದೀವಿ ಅಂದ್ರೆ ಆಲ್ಮೋಸ್ಟ್ ಇದು ಒಂದು ರೋಸ್ ಆಗಿದೆ ಇದು ಸ್ಪೈಡರ್ ವೆಬ್ ಅಲ್ಲಿ ಮಾಡುವಂತ ಒಂದು ರೋಸ್ ಮೆಥಡ್ ವೀಕ್ಷಕರಲ್ಲಿ ಅಥವಾ ನನ್ನ ಚಾನೆಲ್ ಅನ್ನು ನೋಡ್ತಿರುವಂತ ವ್ಯೂವರ್ಸ್ ಗೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋರು 39% ಆದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು 60% ಅಷ್ಟಿದೆ ಇದ್ದೀರಾ ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥ ಬೆಳೆಯುವ ಯೂಟ್ಯೂಬರ್ಸ್ಗೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಅದು ಫ್ರೀ ಇರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಚಾನಲ್ಲು ಬೆಳೆಯುತ್ತೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿರೋದನ್ನು ನೋಡಿ ಕೂಡ ನಮ್ಮ ಚಾನಲಲ್ಲಿ ಬರ್ತಿರೋ ವಿಡಿಯೋಸ್ ಚೆನ್ನಾಗಿದೆ ಅಂತ ತುಂಬ ಜನ ವಿಸಿಟ್ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟು ಹೇಗೆ ಲೀವ್ಸ್ ಅನ್ನು ಹಾಕೋದು ನೋಡೋಣ ಇಲ್ಲಿ ನಾನು ನಿಮಗೆ ಲೀವ್ಸ್ ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ಜಸ್ಟು ಈ ರೀತಿ ಹಾಕ್ಕೋಬೇಕು ಸ್ಟ್ರೇಟ್ ಸ್ಟಿಚಸ್ಸನ್ನು ಹಾಕ್ಕೋಬೇಕು ಆದರೆ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಈ ಕಡೆಯಿಂದ ಆ ಕಡೆಗೆ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳೋದು ಲೀವ್ಸನ್ನು ಇದೆ ಇಲ್ಲಿ ಹಾಕಿರೋ ಮೆಥಡೇ ಅಲ್ದಿರ ಈ ರೀತಿನೂ ಹಾಕ್ಕೋಬೋದು ಅಂತ ಒಂದು ಐಡಿಯಾ ಇದು ಈ ರೀತಿಯಾಗಿ ಇಲ್ಲಿ ಒಂದು ಹೀಗೆ ಏನು ನೋಡ್ತಿದ್ರು ಈ ರೀತಿ ನಾವು ಇನ್ನೂ ಒಂದಷ್ಟು ಈ ರೀತಿ ಲೀವ್ಸನ್ನು ಹಾಕ್ಕೊಂಡ್ರೆ ಇದೊಂದು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಸಿಂಪಲ್ಲಾಗಿ ನಾವು ಈ ರೀತಿ ಹಾಕುವಾಗ ಹೋಗ್ತಾ ಹೋಗ್ತಾ ಸ್ವಲ್ಪ ಲೆಂತ್ ಡಿಸ್ಟೆನ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ ಮೇಲ್ಗಡೆ ಚಿಕ್ಕ ಲೀವ್ಸು ಬರ್ತಾ ಬರ್ತಾ ಸ್ವಲ್ಪ ದೊಡ್ಡದಾಗಿ ಆ ರೀತಿ ಬರೋದಕ್ಕೋಸ್ಕರ ಈ ರೀತಿ ಹಾಕ್ತಾ ಇರೋದು ಈಗ ಆಲ್ಮೋಸ್ಟ್ ಇದನ್ನು ಕಂಪ್ಲೀಟ್ ಆಗುತ್ತೆ ಈಗ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಬರೋದಕ್ಕೆ ಈ ರೀತಿ ಹಾಕಿ ಹಿಂದ್ಗಡೆ ನಾಟ್ ಹಾಕ್ಬಿಡೋಣ ಇದು ಲೀವ್ಸ್ನ ಸರಿ ಮಾಡ್ಕೊಳ್ಳಿ ಈ ರೀತಿ ಆಗ ಅದು ಚೆನ್ನಾಗಿರುತ್ತೆ ಈಗ ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆಯಿತು ಸ್ನೇಹಿತರೆ ಈಗ ನೀವು ನೋಡಿದ್ದು ಒಂದು ಸ್ಪೈಡರ್ ವೆಬ್ಬಲ್ಲಿ ಮತ್ತು ಈ ರೀತಿ ಡಿಫ್ರೆಂಟ್ ಲೀವ್ಸನ್ನು ಅಂದರೆ ಈ ಮೆಥಡಲ್ಲಿ ಹಾಕೋಬೋದು ಇಲ್ಲಿ ನಾನು ನಿಮಗೆ ಟ್ವಿಸ್ಟ್ ಮಾಡಿ ತೋರಿಸಿದಲ್ಲ ಆ ರೀತಿ ನೀವು ಇಲ್ಲಿನೂ ಟ್ವಿಸ್ಟ್ ಮಾಡಿ ಒಂದು ಸೆಂಟರಲ್ಲಿ ಲೈನ್ ಹಾಕಿದರೆ ಅದು ಒಂಥರ ಸ್ಟೆಮ್ಮಲ್ಲಿ ಲೀವ್ಸ್ ಬಂದಂಗೆ ಆಗುತ್ತೆ ಈ ರೀತಿ ನೀವು ಇಲ್ಲಿ ಇಲ್ಲಿನೂ ಎಕ್ಸ್ಟೆಂಡ್ ಮಾಡಿ ಹಾಕೋಬೋದು ಇನ್ನೂ ಜಾಸ್ತಿ ಬೇಕಂದರೆ ಇಲ್ಲಿ ಇನ್ನೂ ಒಂದೊಂದು ಹಾಕಿದರೆ ಅದು ಕಂಪ್ಲೀಟಾಗಿ ಒಂದು ಡಿಸೈನ್ ಆಗುತ್ತೆ ಸ್ನೇಹಿತರೆ ನನ್ನದು ರಿಬ್ಬನ್ ಕಂಪ್ಲೀಟ್ ಸ್ವಲ್ಪನೇ ಇದ್ದಿದ್ದರಿಂದ ನಾನು ಇಷ್ಟೇ ಹಾಕಿದ್ದೀನಿ ನೀವು ಹೇಗೆ ಬೇಕೋ ಹಾಗೆ ಡಿಸೈನನ್ನು ಹಾಕೋಬೋದು ಇನ್ನೂ ಕೆಲವೊಂದು ಮೆಥಡ್ ಇದೆ ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಹೊಸೊಬ್ರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಿದಿರ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಧನ್ಯವಾದಗಳು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ